ಶ್ರುತಿ ಪ್ರಾಪರ್ಟೀಸ್ ನಂಜನಗೂಡು. ನಂಜನಗೂಡಿಂದ ಬೀರೇಶ್ ಮಾತಾಡ್ತಾ ಇರೋದು. ಇದು ಒಂದು 8 ಎಕರೆ ಬರುತ್ತೆ, ಒಳ್ಳೆ ಬೌಂಡ್ರಿ ಇದೆ. ಇದು ಕೆಂಪು ಮಣ್ಣು, ಜನರಲ್ ಕ್ಯಾಟಗರಿ. ಮಾತ್ರ ಇದು ಒಂದು ಬೋರ್ ಇದೆ, ಸೂಪರು, ಒಳ್ಳೆ ವೆಲ್ ವಾಟರ್, ತುಂಬ ಚೆನ್ನಾಗಿದೆ. ಇದು ಗುಂಡ್ಲುಪೇಟೆ ಹತ್ರ ಬರುತ್ತೆ. ಬಟ್ ಅವರು ಮೆಕ್ಕೆಜೋಳ ಹಾಕಿದ್ದಾರೆ ಮತ್ತು ಸೂರ್ಯಕಾಂತಿ ಹಾಕಿದ್ದಾರೆ. ಇದು ಜನರಲ್ ಕ್ಯಾಟಗರಿ ನೋಡಿ ಸರ್, ಫೈನ್ ಜಾಗ. ಮತ್ತು ಎಲ್ಲ ಸೂರ್ಯಕಾಂತಿ ಹಾಕಿದ್ದಾರೆ, ಸೂಪರ್ ಜಾಗ. ಒಂದೇ ಮಟ್ಟಕ್ಕಿದೆ ಕೆಂಪು ಮಣ್ಣು, ಮಾತ್ರ ಸೂಪರ್ ಜಾಗ ಕೆಂಪು ಮಣ್ಣು ಸರ್. ಒಂದು ಬೋರ್ ಇದೆ, ಒಂದು ಬೋರ್ ಇದೆ ಕೆಂಪು ಮಣ್ಣು, ಸೂಪರಾಗಿದೆ. ಒಳ್ಳೆ ವಾಟರ್ ಸೋರ್ಸಸ್ಸು, ಒಳ್ಳೆ ನೀರಿದೆ, ಒಳ್ಳೆ ನೀರಿನ ಜಾಗ ಕೆಂಪು ಮಣ್ಣು. ಮಾತ್ರ 8 ಎಕರೆ ನಿಮಗೆ ಅಮೌಂಟಲ್ಲು ಸ್ವಲ್ಪ ಕಮ್ಮಿ ಆಗುತ್ತೆ, ಫೈನ್ ಜಾಗ. ಒಂದು ಕೃಷಿ ಹೊಂಡ ಇದೆ, ಸೂಪರಾಗಿದೆ. ಒಳ್ಳೆ ಕೆಂಪು ಮಣ್ಣು, ಸೂಪರಾಗಿದೆ ಲ್ಯಾಂಡ್ ಮಾತ್ರ ನೋಡಿ. ಇದು ಕೃಷಿ ಹೊಂಡ, ಇದಕ್ಕೆ ನೀರೆಲ್ಲ ಇಲ್ಲಿಗೆ ಬಿಟ್ಕೊಂಡು ಮತ್ತೆ ಇದನ್ನು ಡಂಪ್ ಮಾಡಿ ಹೊಡಿತಾರೆ. ಇದು ಕೃಷಿ ಹೊಂಡ ಮಾಡ್ಕೊಂಡಿದ್ದಾರೆ, ಸೂಪರಾಗಿದೆ. ಒಳ್ಳೆ ಕೇಕ್ ಥರ ಇದೆ ಜಮೀನು, ಮಾತ್ರ ಒಳ್ಳೆ ಸೂಪರ್ ಜಮೀನು. ಜನರಲ್ ಕ್ಯಾಟಗರಿ ಫೈನಾಗಿದೆ ನೋಡಿ. ಇಲ್ಲೆಲ್ಲ ಫೆನ್ಸ್ ಆಗಿದೆ, ಅಂದರೆ ಆ ಕಡೆ ಅರ್ಧ ಫೆನ್ಸ್ ಕಂಪ್ಲೀಟ್ ಆಗಿದೆ, ಇನ್ನು ಅರ್ಧ ಫೆನ್ಸ್ ಹಾಕೋಬೇಕು. 8 ಎಕರೆ ಒಂದೇ ಬೌಂಡ್ರಿ, ಬಾಕ್ಸ್ ಥರ ಇದೆ, ರೆಕ್ಟ್ಯಾಂಗಲ್ ಟೈಪು ಜಾಗ. ಮಾತ್ರ ಅಮೌಂಟಲ್ಲು ಕಮ್ಮಿ ಆಗುತ್ತೆ, ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ ಇದೊಂದು 200 ಬೆಂಗಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಬಟ್ ಮೈಸೂರಿಗೆ ಒಂದು 65 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೆಲ್ಲ ಒಳ್ಳೊಳ್ಳೆ ಬೆಂಗಳೂರವರೇ ಪರ್ಚೇಸ್ ಮಾಡಿದ್ದಾರೆ ನೋಡಿ ಸರ್. ನೋಡಿ ಆ ಬೆಟ್ಟದ ಮಗ್ಗಲಲ್ಲಿ ಕೂಡ ಒಬ್ಬರು ಮನೆ ಕಟ್ಟಿದ್ದಾರೆ ನೋಡಿ, ಅದು ಬೆಂಗಳೂರವರೇ ತೊಗೊಂಡಿರೋದು. ಸೂಪರ್ ಜಾಗ, ಬನ್ನಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ರೇಟು ಕೂಡ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆಸಕ್ತಿ ಉಳ್ಳವ್ರು ನೋಡ್ಕೋಬೇಕು, ಫೋನ್ ಮಾಡಬೇಕು. ರೇಟನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ದಯವಿಟ್ಟು ನೋಡಿಕೊಂಡು ಇಂಟ್ರೆಸ್ಟ್ ಇರೋರು ಮಾತ್ರ ದಯವಿಟ್ಟು ಕಾಲ್ ಮಾಡಿ. ಇದು ಮೆಟ್ಲಿಂಗ್ ರೋಡು, ಒಂದು 2 ಕಿಲೋಮೀಟ್ರ್ ಆಗುತ್ತೆ. ಮೆಟ್ಲಿಂಗ್ ರಸ್ತೆನೇ 2 ಕಿಲೋಮೀಟ್ರ್ ಅಂತರದಲ್ಲಿ ಬರುತ್ತೆ ಈ ಜಾಗ.